नमस्कार वीक्षकरे लगन टीवी के स्वागत। भयोत्पादन विरुद्ध होराटली भारतीय सेने जम्मू काश्मीर भद्रता पड़े महत्व विजय साधे। हिज्बुल मुजाहिदीन संघटन कमांडर आगिद नईक रियाज काश्मीर पुलवामा मोन्े नडेद सेना कार्याचरण हतन। ईतन हत्यु भयोत्पादन विचार भारतीय सेने के सिक्क बहुदोड्ड गेलुवु। अष्टक्कू नईक रियाज यारु गणित शिक्षकनागिद्द ईत गण हिडिदिद्दु हेगे नईक हत्येयल्लि सेना कार्याचरणे हेगित्तु लेक्क शिक्षकन लेक्काचार तप्पिद्दु एल्लि अन्नो संपूर्ण माहितिगागि दयविट्टु पूर्ति वीडियो नोडि। अदक्कू मोदलु नीवु नम्म चानल अन्नु सब्स्क्रैब् माडिल्ल अंद्रे तक्षण सब्स्क्रैब् माडि निरंतर अपडेट् गळिगागि पक्कदल्लिरुव बेल् बटन् अन्नु क्लिक् माडि। दैनंदिन निकर सुद्दिगळिगागि लयन न्यूज कन्नड आप अन्नु डाउनलोड माडी। यस वीक्षकरे पापिगळ लोकद मुख्यस्थ नईक रियाज रक्तगतवागि उग्रनल्ल लेक्कद शिक्षकनागि कैयल्लि बेत्त हिडिदु मक्कळिगे पाठ माडुत्तिद्द ईत कैयल्लि गण् हिडिदु बाम्ब् स्फोट माडोकु हेसोदिल्ल अंत यारिगू ऊहिसिकोळ्ळलु साध्यविरलिल्ल। 2016 ರಲ್ಲಿ ಈತ ಶಿಕ್ಷಕನಾಗಿದ್ದ ಕಾಲದಲ್ಲಿ ತನ್ನ ಸಹವರ್ತಿಯೊಬ್ಬ ಸಾವಿಗೀಡಾದ ಸಂದರ್ಭ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ತನ್ನ ಇನ್ನೊಂದು ಮುಖವನ್ನು ಜಗತ್ತಿಗೆ ತೋರಿಸುತ್ತಾನೆ। ಅದಾದ ಬಳಿಕ ತನ್ನ ತಂತ್ರದ ಮೂಲಕ ಅನೇಕ ಯುವಕರನ್ನು ಭಯೋತ್ಪಾದನೆಗೂ ನೂಕಿದ್ದ। ನಂತರ ಹಿಜ್ಬುಲ್ ಮುಖ್ಯಸ್ಥನಾಗಿದ್ದ ಬರ್ಹಾನ್ ವಾಣಿ 2016 ಜುಲೈ 8 ರಂದು ಅನಂತನಾಗ್ ಜಿಲ್ಲೆಯ ಕೋಕರ್ನಾಗ್ನಲ್ಲಿ ಸೇನೆಯ ಎನ್ಕೌಂಟರ್ಗೆ ಬಲಿಯಾಗ್ತಾನೆ। ಆ ಬಳಿಕ ಆ ಸಂಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ನೈಕ್ ದುಷ್ಕೃತ್ಯಗಳ ಮೇಲೆ ದುಷ್ಕೃತ್ಯಗಳನ್ನು ನಡೆಸುತ್ತಾ ಕಾಶ್ಮೀರದ ಕಣಿವೆಯಲ್ಲಿ ರಕ್ತಪಾತಕ್ಕೆ ಕಾರಣನಾಗ್ತಾನೆ। ಈ ಎಲ್ಲಾ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದ ಪೊಲೀಸ್ ಇಲಾಖೆಯ ವಿಶೇಷ ಪಡೆ ನೈಕ್ ರಿಯಾಸ್ನನ್ನು ಕಳೆದ 6 ತಿಂಗಳಿನಿಂದ ಬೆನ್ನಟ್ಟಿತ್ತು। ಆದರೆ ಪ್ರತಿ ಸಲ ಕೂಡ ಆತನನ್ನು ಬೆನ್ನಟ್ಟಿದಾಗ ಸುಳಿವು ಸಿಕ್ಕಿ ಅದೇಕೋ ಪಾರಾಗಿ ಬಿಡತಾ ಇದ್ದ। ಕಾಶ್ಮೀರದ ಕಣಿವೆಗಳಲ್ಲಿ ಹಲವು ಅಡಗುದಾಣಗಳನ್ನು ರೂಪಿಸಿಕೊಂಡಿದ್ದ ಆತ ಒಂದಾದ ಮೇಲೆ ಒಂದು ಹಳ್ಳಿಗೆ ಹೋಗಿ ತನ್ನ ಅಡಗುದಾಣವನ್ನೇ ಬದಲಾಯಿಸಿಕೊಳ್ಳುತ್ತಿದ್ದ। ಆದರೆ ಕೆಲ ದಿನಗಳಿಂದ ಸೇನಾ ಕಾರ್ಯಾಚರಣೆ ಮತ್ತಷ್ಟು ಬಿಗಿಯಾಗಿತ್ತು। ಅವನ ನಿಕರವಾದ ಜಾಡನ್ನು ಹಿಡಿದು ಹೆಜ್ಜೆ ಹೆಜ್ಜೆಯ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯುವಲ್ಲಿ ಕಾಶ್ಮೀರದ ವಿಶೇಷ ಪಡೆಯ ಪೊಲೀಸರು ಯಶಸ್ವಿಯಾದರು। ಕೊನೆಗೂ ಆತ ಪುಲ್ವಾಮಾ ಜಿಲ್ಲೆಯ ಆತನ ತವರು ಗ್ರಾಮ ಬೀಗ್ಪುರದ ಮನೆಯೊಂದರಲ್ಲಿ ಇದ್ದಾನೆ ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ದೊರೆಯುತ್ತೆ। ಆದರೆ ಪಾತಕಿ ನೈಕ್ ಇಂತಹ ಜಾಗದಲ್ಲಿ ಇದ್ದಾನೆ ಎಂದು ಪತ್ತೆ ಹಚ್ಚೋದು ಅಷ್ಟೊಂದು ಸುಲಭವಾಗಿರಲಿಲ್ಲ। ಯಾಕಂದ್ರೆ ಇಂತಹದೇ ಖಚಿತ ಮಾಹಿತಿಯ ಮೇರೆಗೆ ಆತನ ಅಡಗುದಾಣಕ್ಕೆ ತೆರಳಿ ಅದೆಷ್ಟೋ ಬಾರಿ ಪೊಲೀಸರು ಖಾಲಿ ಕೈಯಲ್ಲಿ ಹಿಂದಿರುಗಿದ ಉದಾಹರಣೆ ಸಾಕಷ್ಟಿತ್ತು। ಆದರೆ ಈ ಬಾರಿ ಅದೃಷ್ಟ ಮಾತ್ರ ಭಾರತೀಯ ಸೇನೆಯ ಕಡೆಗಿತ್ತು। ಮೊದಲಿಗೆ ಆತನ ಬಲಗೈ ಬಂಟರ ನಂಬಿಕೆಯನ್ನು ಕಲಿಸಿದ ಸೇನೆ ಆತನಿಗೆ ಆಹಾರ ಪೂರೈಕೆ ಮಾಡುವವರ ಜೊತೆ ಕೆಲಸ ಮಾಡೋಕೆ ಆರಂಭಿಸುತ್ತೆ। ಈ ಮೂಲಕ ನೈಕ್ ರಿಯಾಸಿಗೆ ಅಡಗುದಾಣಗಳನ್ನು ನಿರ್ಮಿಸಿಕೊಡುತ್ತಿದ್ದ ವ್ಯಕ್ತಿಯನ್ನು ಕೂಡ ಬುಟ್ಟಿಗೆ ಹಾಕಿಕೊಂಡ ಸೇನೆ ಹಂತ ಹಂತವಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ನೈಕ್ ರಿಯಾಸ್ನ ಹತ್ಯೆಗೆ ಮುಹೂರ್ತ ಇಡುತ್ತೆ। ಬುಧವಾರ ನಸುಕಿನ ವೇಳೆ ನೈಕ್ ತಂಗಿದ್ದ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಎಲ್ಲಾ ಮನೆಗಳನ್ನು ತೆರವುಗೊಳಿಸಿ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸುತ್ತಾರೆ। ಈ ದಾಳಿಗೆ ಆತನ ಸಹಚರರು ಸಾವನ್ನಪ್ಪುತ್ತಾರೆ। ಇದರಿಂದ ಕ್ರೋಧಗೊಂಡ ನೈಕ್ ರಿಯಾಸ್ ಭದ್ರತಾ ಪಡೆಗಳ ಮೇಲೆ ಕೂಡ ಗುಂಡು ಹಾರಿಸುತ್ತಾನೆ। ಆದರೆ ಅವು ನಿರೀಕ್ಷೆ ಮಾಡಿದಷ್ಟು ನಿಖರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಇರಲಿಲ್ಲ। ಕೊನೆಗೂ ಲೆಕ್ಕ ಶಿಕ್ಷಕನ ಲೆಕ್ಕಾಚಾರವೇ ಉಲ್ಟಾ ಆಗುತ್ತೆ। ಪಾತಕಿ ಹಿಜ್ಬುಲ್ ಸಂಘಟನೆಯ ಕಮಾಂಡರ್ ನೈಕ್ ರಿಯಾಸ್ ನನ್ನು ಹೊಡೆದಿರುಳಿಸುವಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗುತ್ತೆ। ಸುದೀರ್ಘ ಕಾಲ ಹಿಜ್ಬುಲ್ ಎಂಬ ಉಗ್ರ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ನೈಕ್ ರಿಯಾಸ್ಗೆ ಸುಮಾರು 35 ವರ್ಷ ವಯಸ್ಸಾಗಿತ್ತು। ತಂತ್ರಜ್ಞಾನವನ್ನು ತನಗೆ ಬೇಕಾದಂತೆ ಬಳಸಿಕೊಳ್ಳುವಲ್ಲಿ ನಿಪುಣನಾಗಿದ್ದ ಆತ ಕಾಶ್ಮೀರದ ಕಣಿವೆಯಲ್ಲಿ ಅನೇಕ ಗುಪ್ತ ಅಡಗುತಾಣಗಳನ್ನು ಕೂಡ ಹೊಂದಿದ್ದ। ಕಾಶ್ಮೀರದಲ್ಲಿ ಅನೇಕ ಪಾತಕಗಳನ್ನು ನಡೆಸುವ ಮೂಲಕ ಕಣಿವೆ ನಾಡಿನ ಶಾಂತಿಭಗ್ನ ಎಂಬ ಕುಖ್ಯಾತಿಗೂ ಪಾತ್ರನಾಗಿದ್ದ।
ದಕ್ಷಿಣ ಕಾಶ್ಮೀರದಲ್ಲಿ ಪ್ರಭಾವಶಾಲಿಯಾಗಿದ್ದ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಹಿರಿಯ ಕಮಾಂಡರ್ನ ಸಾವು ಭದ್ರತಾ ಪಡೆಗಳಿಗೆ ಸಿಕ್ಕ ಬಹುದೊಡ್ಡ ಜಯವಾಗಿದೆ. ಒಟ್ಟಾರೆಯಾಗಿ ಈತನ ಹತ್ಯೆಯಿಂದ ಪುಲ್ವಾಮಾದಲ್ಲಿ ಶಾಂತಿ ನೆಲೆಸುತ್ತ ಇಲ್ಲ, ಇನ್ನೆಷ್ಟು ಜನ ಇವನಂತ ರಕ್ತ ಪಿಪಾಸುಗಳು ಇತ್ತಾರೋ ಗೊತ್ತಿಲ್ಲ. ಆದರೆ ಭಾರತೀಯ ಭದ್ರತಾ ಪಡೆಗಳ ಮಧ್ಯೆ ಇನ್ನು ಇವರ ಆಟ ನಡೆಯುವುದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತೀಯ ಯೋಧರ ಈ ಸಾಹಸ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ದೇಶಾದ್ಯಂತ ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಜೈ ಹಿಂದ್.